ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಠವಾತ ಅಂದರೆ ಇಂಗ್ಲೀಷಲ್ಲಿ ಟೋರ್ಟಿಕೋಲಿಸ್ ಅಂತ ಕರೀತಾರೆ. ಸೊ ಇದು ಏನು ಹೊಸ ವರ್ಡ್ ಅಂತ ನೋಡ್ತಾ ಇದ್ದೀರಲ್ವಾ? ಸೊ ಅದು ಇದು ಹೊಸ ವರ್ಡ್ ನಮಗೆಲ್ಲರೂ. ಕಂಠವಾತ ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಕುತ್ತಿಗೆನ ಮಕ್ಕಳು ಆಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದೇ ಸೈಡ್ ಇದೇ ರೀತಿ ಇಟ್ಕೊಂಡಿರ್ತಾರಲ್ವ? ಸೊ ಅದನ್ನು ಕಂಠವಾತ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ತುಂಬ ಜನ ಮಕ್ಕಳಲ್ಲಿ ನೀವು ನೋಡಿರ್ತೀರ, ಈ ರೀತಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಅದೇನೂ ಇಲ್ಲ, ಮಕ್ಕಳು ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ನೋಡ್ತಾರೆ, ಬಟ್ ಆದರೆ ಕುತ್ತಿಗೆನ ಇದೇ ರೀತಿ ಇಟ್ಕೊಂಡಿರ್ತಾರೆ. ಸೊ ಆವಾಗ ನಾವೇನು ಅಂದ್ಕೊಳ್ತೀವಿ ಅಂದರೆ ಇದೇನಾದ್ರೂ ಪ್ರಾಬ್ಲಮ್ ಇರಬಹುದು ನಮ್ಮ ಮಗುಗೆ, ಅಥವಾ ಇದರಿಂದ ಫ್ಯೂಚರಲ್ಲಿ ಒಂದೇ ಸೈಡ್ ಇಟ್ಕೊಂಡ್ರೆ ಈ ಕಡೆ ನರ ಕಟ್ಬಿಡ್ಬೋದು, ಸೊ ಅವನು ಬೆಳೀತಾ ಬೆಳೀತಾ ಕೂಡ ಅದೇ ರೀತಿ ಇಟ್ಕೋಬೋದು ಕುತ್ತಿಗೆನ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಇದು ತುಂಬ ಟೆನ್ಷನ್ ತಗೋಬೇಕಾ ಅಥವಾ ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ವಾ, ಎಲ್ಲ ಸರಿ ಹೋಗುತ್ತಾ ಅಂತ ನಾವು ಅಂದ್ಕೊಂಡು ನಾವು ಯೋಚನೆ ಮಾಡ್ತಾ ಇರ್ತೀವಲ್ವಾ? ಫ್ರೆಂಡ್ಸ್, ಇದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಹಾಗಂತೇಳಿ ಯೋಚನೆ ಮಾಡದೆ ಇರೋಕ್ಕೂ ಆಗೋದಿಲ್ಲ. ಯಾಕೆ ಗೊತ್ತಾ? ನಾವು ಯೋಚನೆ ಮಾಡಬಾರ್ದು ಅಂದರೂ ಕೂಡ ನಮ್ಮ ಸುತ್ತಮುತ್ತ ಇರೋ ಜನ ಏ ಫಸ್ಟ್ ತೋರಿಸಿ ಅದನ್ನು, ಯಾಕಂದರೆ ಇದೇ ರೀತಿ ಇದ್ದರೆ ಫ್ಯೂಚರಲ್ಲಿ ಮಗು ಇದೇ ರೀತಿ ಇಟ್ಕೊಳ್ಳುತ್ತೆ, ಅಲ್ಲಿ ನರ ಕಟ್ಬಿಡುತ್ತೆ, ಸೊ ನೀವು ಅವಾಗ ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಗಾದೆ ಹೇಳ್ತಾರಲ್ವ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ, ಅದೇ ರೀತಿ ಚಿಕ್ಕ ಮಕ್ಕಳಲ್ಲೇ ತೋರಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನಮ್ಮ ಮೈಂಡ್ ನಮಗೆ ಭಯ ಇರೋದಿಲ್ಲ, ಬಟ್ ಎಲ್ಲರೂ ಹೇಳೋದು ಕೇಳಿ ನಾವು ಭಯ ಪಟ್ಕೊಳ್ತೀವಿ. ಅದರಲ್ಲೂ ನಂತರ ಫಸ್ಟ್ ಪೇರೆಂಟ್ ಆದರೆ ಮಾತ್ರ ಇದ್ದಿದ್ದು ತುಂಬಾ ಕಷ್ಟ, ಯಾಕಂದರೆ ಅವ್ರಿಗೆ ಸಿಕ್ಕ ಏನಂದರೆ ಏನು ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇದ್ದಾಗ ಏನೋ ಒಂದು ಚಿಕ್ಕ ಒಂದು ಮಗುಗೇನಾದರೂ ಕೂಡ ಅವರು ತಡ್ಕೊಳ್ಳಲ್ಲ, ಅದು ನನಗೀಗ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. ಬಟ್ ಫ್ರೆಂಡ್ಸ್, ಇದ್ರ ಬಗ್ಗೆ ನೀವು ಯಾರೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನಾನು ಹೇಳೋ ಅಂಥ ಎಕ್ಸಸೈಸ್ನ ನೀವು ಫಾಲೋ ಮಾಡಿ. ಯಾಕೆಂದರೆ ಸೇಮ್ ಸಿಚುವೇಶನ್ ನಾನು ನನ್ನ ಮಗನಲ್ಲೂ ಕೂಡ ಫೇಸ್ ಮಾಡಿದ್ದೀನಿ. ಅವನು ಕೂಡ ಕುತ್ತಿಗೆನ ಈ ರೀತಿ ಒಂದೇ ಸೈಡ್ ಇಟ್ಕೊಳ್ತಾ ಇದ್ದೆ. ನಾನು ನಿಮಗೆ ಪಿಕ್ನ ಸೈಡಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಅದಾದಮೇಲೆ ನಾನು ಕೂಡ ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ಹೇಳೋದನ್ನ ಕೇಳಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಸೊ ಆಗ ಡಾಕ್ಟರ್ ಹೇಳಿದ್ರು ಇದೆಲ್ಲ ಏನು ದೊಡ್ಡ ವಿಷಯನೇ ಅಲ್ಲ, ಇದು ಕಾಮನ್ ಮಕ್ಕಳಲ್ಲಿ. ಯಾಕೆ ಅಂದರೆ ಮಕ್ಕಳು ಒಂದೇ ಸೈಡ್ ತಲೆ ಇಟ್ಕೊಂಡು ಮಲಗ್ತಾರೆ, ಕೆಲವೊಂದ್ಸಲ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಮಲಗ್ತಾರೆ. ಸೊ ಅದರಿಂದ ಅವ್ರಿಗೆ ಕಾಮನ್ ಅಂತ ಹೇಳಿದ್ರು. ನಾನು ಅವ್ರನ್ನ ಕೇಳಿದೆ ಇದು ಫ್ಯೂಚರಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ, ಅಂದರೆ ಫ್ಯೂಚರಲ್ಲೂ ಕೂಡ ಅವ್ರು ಅದೇ ರೀತಿ ಇಟ್ಕೊಳ್ತಾರ ಬಿಟ್ಬಿಟ್ರೆ ಅಂತ ಕೇಳಿದ್ದಕ್ಕೆ, ಹೌದು, ಯಾಕೆಂದರೆ ನಾವು ಯಾವುದೇ ಒಂದು ಈಗ ಗಿಡನೇ ನೋಡ್ಬೋದು ನೀವು, ಅದು ಬೆಂಡಾಗಿ ಬೆಳೀತಾ ಇದೆ ಅಂದರೆ ನಾವು ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ಬೆಂಡಾಗೆ ಬೆಳೆಯುತ್ತೆ. ಇನ್ ಕೇಸ್ ನಾವು ಅದಕ್ಕೆ ಕಡ್ಡಿ ಏನಾದರೂ ಕೊಟ್ಟು ಸಪೋರ್ಟ್ ಕೊಟ್ಟು ಅದನ್ನು ಕ್ಲೀನಾಗಿ ಬೆಳೆಸಿದ್ದೀವಿ ಅಂತ ಅಂದರೆ ಅದು ಸ್ಟ್ರೈಟಾಗಿ ಬೆಳೆಯುತ್ತೆ. ಅದೇ ರೀತಿ ಮಕ್ಕಳಲ್ಲೂ ಕೂಡ ನಾನು ಹಾಗಂತೇಳಿ ಅವ್ರಿಗೆ ಯಾವುದೇ ರೀತಿ ಬೆಲ್ಟ್ ಎಲ್ಲ ಬರೋದಿಲ್ಲ, ನಾನು ಅದನ್ನು ಕೂಡ ಕೇಳಿಬಿಟ್ಟಿದ್ದೀನಿ ಡಾಕ್ಟರ್ ಹತ್ರ. ಸೊ ನಾವು ಅವ್ರಿಗೆ ಏನು ಮಾಡಬೇಕು ಅಂತ ಅಂದರೆ, ಅವರು ನಾರ್ಮಲಾಗಿ ಕುತ್ತಿಗೆನ ಇಟ್ಕೊಂಡಿರ್ತಾರಲ್ವಾ, ಸೊ ಈ ರೀತಿ ಮಾಡಿದಾಗ ಅದು ನಿಮ್ಮ ಗಮನಕ್ಕೆ ಬಂದಿದೆ ಅಂದರೆ ಕುತ್ತಿಗೆನ ಕ್ಲೀನಾಗಿ ಇಡಿಸಿ, ಇಲ್ಲಾಂದರೆ ಒಂದು ಬಟ್ಟೆ ತಗೊಂಡು ರೌಂಡ್ ಶೇಪಲ್ಲಿ ಅದನ್ನು ಮಾಡಿಬಿಟ್ಟು ಅದನ್ನು ಮಕ್ಕಳ ತಲೆ ಕೆಳಗಡೆ ಇಡೋದು, ಈ ರೀತಿ ಎಲ್ಲ ಮಾಡಿ ಈ ರೀತಿ ಮಾಡೋದ್ರಿಂದ ಬೇಗ ವಾಸಿಯಾಗುತ್ತೆ. ಅಷ್ಟೇ ಅಲ್ಲದೆ ಡಾಕ್ಟರ್ ಕೆಲವೊಂದು ಕುತ್ತಿಗೆ ಎಕ್ಸಸೈಸ್ನ ಮಗುಗೆ ಮಾಡಿಸೋಕ್ಕೆ ಅಂತ ನನಗೆ ಸಜೆಸ್ಟ್ ಮಾಡಿದ್ರು, ಅದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಹೋಗಿ ಆ ಕ್ಲಿಪ್ ನೋಡ್ಕೊಂಡು ಬನ್ನಿ, ನಾನು ಯಾವ ರೀತಿ ಎಕ್ಸಸೈಸ್ ಮಾಡಿಸ್ತೀನಿ ನನ್ನ ಮಗುಗೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಾವು ಮಾತಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಡಾಕ್ಟರ್ ಸಜೆಸ್ಟ್ ಮಾಡಿರುವಂತಹ ಎಕ್ಸಸೈಸಸ್. ಫಸ್ಟ್ ಮಗುನ ಈ ರೀತಿ ಸ್ಟ್ರೈಟಾಗಿ ಮಲಗಿಸ್ಕೊಳ್ಳಿ. ಈ ರೀತಿ ಸ್ಟ್ರೈಟಾಗಿ ಮಲಗಿಸ್ಕೊಂಡು ಫಸ್ಟ್ ಮಗು ಕಿವಿ ಶೋಲ್ಡರ್ ಟಚ್ ಆಗೋ ರೀತಿ ಲೆಫ್ಟ್ ಆ್ಯಂಡ್ ರೈಟ್ಗೆ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬೆಂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೈಡ್ಸಲ್ಲಿ ಇರುತ್ತಲ್ವ ಆ ಮಸಲ್ಸ್ ಅನ್ನೋದು ಲೂಸ್ ಬಿಡುತ್ತೆ. ಸೊ ಆ ಮಸಲ್ ಲೂಸ್ ಬಿಟ್ಟಾಗ ಮಗು ತಲೆ ಅನ್ನೋದು ಸ್ಟ್ರೈಟಾಗಿ ಇಟ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೀತಿ ಒಂದೊಂದು ಸೆಕೆಂಡ್ ನೀವು ಮಾಡಿ ನಿಧಾನಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ರೀತಿ ಆತುರ ಪಡ್ದಿರಾ, ನಿಧಾನಕ್ಕೆ ಮಗುವನ್ನ ಸಮಾಧಾನ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಎರಡೂ ಕಡೆ ನೀವು ಅಟ್ಲೀಸ್ಟ್ ಒನ್ ಮಿನಿಟ್ ಆದರೂ ಮಿನಿಮಮ್ ಇಟ್ಕೊಳ್ಳಿ. ಸೊ ಒನ್ ಮಿನಿಟ್ ಇಡೋದ್ರಿಂದ ನಿಮ್ಮ ಮಗುಗೆ ಬೇಗ ಕ್ಯೂರ್ ಆಗುತ್ತೆ. ಇನ್ಕೇಸ್ ಆ ರೀತಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒನ್ ಮಿನಿಟ್ ನೀವು ಈ ಎಕ್ಸಸೈಸ್ನ ಮಾಡಿಸೋದ್ರಿಂದ ನಿಮ್ಮ ಮಗುಗೆ ಕುತ್ತಿಗೆ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ. ಹಾಗೆ ನೋಡಿ, ಈ ರೀತಿ ಸೈಡ್ಸ್ಗೆ ಟರ್ನ್ ಮಾಡಿ ಮಗು ಮುಖನ, ಜಸ್ಟ್ ಮಗು ಮುಖನ ಮಾತ್ರ ಟರ್ನ್ ಮಾಡಿ ನಿಧಾನಕ್ಕೆ ಮಗುನ ಸಮಾಧಾನ ಮಾಡ್ಕೊಳ್ಳಿ. ಈಗ ನೋಡಿ, ನಮಗಿಲ್ಲಿ ಬ್ಯಾಕ್ ಇರುತ್ತಲ್ವ ಮಸಲ್ಸು, ಕುತ್ತಿಗೆ ಬ್ಯಾಕ್ ಸೈಡು, ಸೊ ಆ ಮಸಲ್ ಎಲ್ಲ ಲೂಸ್ ಬಿಡುತ್ತೆ. ಹಾಗೆ ಸೈಡ್ ಕೂಡ ಸೈಡಲ್ಲಿರೋ ಮಸಲ್ಸ್ ಕೂಡ ಲೂಸ್ ಬಿಡುತ್ತೆ. ಈ ರೀತಿ ಕೂಡ ನೀವು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಆದರೂ ಮಗು ಕುತ್ತಿಗೆನ ಆ ರೀತಿ ಇಟ್ಟು ಈ ರೀತಿ ಎಕ್ಸಸೈಸ್ನ ಮಾಡಿಸಿ.
ಈ ರೀತಿ ಎಕ್ಸಸೈಸ್ ಮಾಡಿಸಿದ ಆದಮೇಲೆ ಮೇಲೆ ಆ್ಯಂಡ್ ಕೆಳಗಡೆಗೆ ಮಾಡಿಸಿ ಎಕ್ಸಸೈಸಸ್. ಸೊ ಅದರಿಂದ ನಮ್ಮ ಫ್ರೆಂಟ್ ಕುತ್ತಿಗೆ ಇದೆಯಲ್ವ ಅಲ್ಲಿ, ಹಾಗೆ ಬ್ಯಾಕ್ ಸೈಡ್ ಇರೋವಂಥ ಕುತ್ತಿಗೆಗೆ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಮಗು ಮಲಗಿರೋದ್ರಿಂದ ಬ್ಯಾಕ್ ಸೈಡ್ ಈ ರೀತಿ ಮಾಡಿಸೋದಕ್ಕೆ, ಅಂದರೆ ಬ್ಯಾಕ್ ಸೈಡ್ ಈ ರೀತಿ ಹೆಚ್ಚೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಜಸ್ಟ್ ಫ್ರೆಂಟ್ಗೆ ಮಾಡಿ ಬಿಡ್ತಾ ಇದ್ದೀನಿ. ಈ ರೀತಿ ನೀವು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಒಂದು ಟೈಮ್, ಅಂದರೆ 2 ಟೈಮ್ಸ್ ಮಾಡ್ಕೊಳ್ಳಿ ಡೈಲಿ. ಅಟ್ಲೀಸ್ಟ್ ಒಂದು 1 or 2 ಟೈಮ್ಸ್ ಮಾಡಿ ಸಾಕು. ಅದರಿಂದ ಮಗುಗೆ ಕುತ್ತಿಗೆ ಸುತ್ತು ಮಸಲ್ಸ್ ಎಲ್ಲ ಲೂಸ್ ಬಿಟ್ಟು ಆ ಮಗು ನಾರ್ಮಲಾಗಿ ಕುತ್ತಿಗೆ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಈ ರೀತಿ ಎಕ್ಸಸೈಸಸ್ ಎಲ್ಲ ಮಾಡಿಸ್ಬೇಕಾದ್ರೆ ತುಂಬ ನಿಧಾನಕ್ಕೆ ಮಾಡಿ, ಯಾಕಂದರೆ ಮಕ್ಕಳದು ಮೂಳೆಗಳನ್ನೋದು ತುಂಬ ಸ್ಮೂತಾಗಿರೋದ್ರಿಂದ ನಾವು ಅವ್ರನ್ನ ಕೇರಿಂಗ್ ಮಾಡೋದು ಕೂಡ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು. ಅದರಿಂದ ಹೇಳ್ತಾ ಇದ್ದೀನಿ ತುಂಬ ಕೇರ್ಫುಲ್ಲಾಗಿ ತುಂಬ ನಿಧಾನಕ್ಕೆ ಮಾಡೋದ್ರಿಂದ ಮಗುಗೆ ಬೇಗ ಕ್ಯೂರ್ ಆಗುತ್ತೆ. ಅಷ್ಟೇ ಅಲ್ಲದೆ ನಾವು ಯಾವುದೇ ರೀತಿ ಅವ್ರಿಗೆ ತೊಂದರೆ ಕೊಟ್ಟಂಗೆ ಆಗೋದಿಲ್ಲ. ಈ ಥರ ಎಕ್ಸಸೈಸ್ ಮಾಡಿಸೋದ್ರ ಜೊತೆಗೆ ನೀವು ಮಗು ಏನಾದರೂ ನಾರ್ಮಲಾಗಿ ಕುತ್ಕೊಂಡು ಆಟ ಆಡ್ತಾ ಇರಬೇಕಾದ್ರೆ ನೀವು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲರೂ ಮಗು ತಲೆನ, ಅಂದರೆ ಆಟ ಸಾಮಾನುಗಳೆಲ್ಲ ತೋರಿಸ್ಕೊಂಡು ಸ್ವಲ್ಪ ಮಗು ತಲೆನ ಟರ್ನ್ ಮಾಡ್ತಾ ಇರಿ. ಸೊ ಇದರಿಂದ ಮಗು ಆ ಕಡೆ ಕಡೆ ತಿರುಗೋದ್ರಿಂದ ಮಗು ಸ್ಟ್ರೈಟಾಗಿ ತಲೆನ ಇಟ್ಕೊಳ್ಳುತ್ತೆ, ಯಾವುದೇ ರೀತಿ ಬೆಂಡ್ ಮಾಡಿ ಇಟ್ಕೊಳ್ಳೋದಿಲ್ಲ. ಜೊತೆಗೆ ಸ್ವಲ್ಪ ಬಿಸಿ ಆಯಿಲ್ನ ಕಾಯಿಸ್ಕೊಂಡು ಲೈಟಾಗಿ ಬಿಸಿ ಮಾಡಿಕೊಂಡು ಅದನ್ನು ಆವಾಗವಾಗ ಮಸಾಜ್ ಮಾಡ್ತಾ ಇರಿ. ಇದರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈ ಥರ ಪಿಲ್ಲೋನ ತೊಗೊಂಡಿದ್ದೀನಿ. ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಈ ಥರ ಪಿಲ್ಲೋ ನಾನು ಯಾಕೆ ತೊಗೊಂಡೆ ಅಂದರೆ, ಇಲ್ಲಿ ನೋಡಿ ಇದು ಮೂವ್ ಮಾಡ್ಬೋದು, ಅಂದರೆ ಮಗು ತಲೆ ಇಟ್ಟಿದ್ದಾದಮೇಲೆ ಕರೆಕ್ಟಾಗಿ ಮಗು ತಲೆ ಕಡೆಗೆ ನಾವು ಸ್ಟ್ರೈಟಾಗಿ ಇಟ್ಕೊಳ್ಳೋಕ್ಕೆ ಇದನ್ನು ಮೂವ್ ಮಾಡಿ ಆ ಕಡೆ ಈ ಕಡೆ ತಲೆ ದಿಂಬ ಥರ ಕೊಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಮಗು ತಲೆನ ಆ ಕಡೆ ಈ ಕಡೆ ಇಟ್ಕೊಳ್ಳೋದಿಲ್ಲ, ಸ್ಟ್ರೈಟಾಗಿ ಇಟ್ಕೊಳ್ಳುತ್ತೆ. ಈಗ ತೋರಿಸ್ತೀನಿ ರೀ ಯಾವ ರೀತಿ ನಾನು ಮಗು ತಲೆ ಕೆಳಗಡೆ ಇದನ್ನು ಇಡ್ತೀನಿ ಅಂತ. ಇಲ್ಲಿ ನೋಡಿ ಈ ರೀತಿ ಇಡೋದ್ರಿಂದ ಮಗು ಆ ಕಡೆ ಈ ಕಡೆ ತಲೆನ ಕ್ರಾಸ್ ಮಾಡಿ ಇಟ್ಕೊಳ್ಳೋದಿಲ್ಲ, ಸ್ಟ್ರೈಟಾಗಿ ಮಗು ತಲೆ ಇಟ್ಕೊಳ್ಳುತ್ತೆ. ಸೊ ಈ ಥರ ಪಿಲ್ಲೋ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಈ ಥರ ಪಿಲ್ಲೋನೇ ಮಗುಗೆ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಈ ರೀತಿ ಬೆಂಡಾಗಿ ಇಟ್ಕೊಳ್ಳೋಕ್ಕೆ ಶುರು ಮಾಡಿದ್ದಾದಮೇಲೆ ನಾನು ಈ ಥರ ಪಿಲ್ಲೋ ತೊಗೊಂಡಿದ್ದು. ಸೊ ಈಗ ಅವನು ನಾರ್ಮಲಾಗಿ ಇಟ್ಕೊಳ್ತಾನೆ ತಲೆನ. ನೀವೇನಾದರೂ ಈ ಥರ ಪಿಲ್ಲೋ ತೊಗೋಬೇಕು ಅಂತ ಏನಾದರೂ ಇದ್ದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ಯಾವ ರೀತಿ ನಾನು ನನ್ನ ಮಗುಗೆ ಎಕ್ಸಸೈಸ್ ಮಾಡಿಸ್ತೀನಿ ಅಂತ. ಈ ರೀತಿ ಎಕ್ಸಸೈಸ್ ಮಾಡಿಸೋದ್ರಿಂದ ಇದು ಸುತ್ತು ಇದೆಯಲ್ವಾ ನಮಗೆ ಕುತ್ತಿಗೆ ಪಾರ್ಟು, ಇದು ಫುಲ್ಲು ಎಕ್ಸಸೈಸ್ ಆಗುತ್ತೆ. ಸೊ ಈ ಇದು ಫುಲ್ಲು ಎಕ್ಸಸೈಸ್ ಆಗೋದ್ರಿಂದ ಮಗು ಮಸಲ್ ಏನಿರುತ್ತೆ ಆ ಮಸಲ್ ಲೂಸ್ ಬಿಡುತ್ತೆ. ಮೇನ್ ಮಗು ಆ ರೀತಿ ಕುತ್ತಿಗೆ ಇಟ್ಕೊಂಡಿರೋದಕ್ಕೆ ರೀಸನ್ ಮಸಲ್ ಟೈಟ್ ಆಗೋದು ಅಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಆ ಮಸಲ್ ಲೂಸ್ ಬಿಡ್ತಿದ್ದಂಗೆ ಮಗು ಆ ಕಡೆ ಈ ಕಡೆ ತಲೆ ತಿರುಗಿಸಿ ಸ್ಟ್ರೈಟಾಗಿ ಮಗು ಕುತ್ತಿಗೆನ ಇಟ್ಕೊಳ್ಳುತ್ತೆ. ನಾನು ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ಕೂಡ ನಾನು ನಿಮಗೆ ಆ್ಯಡ್ ಮಾಡ್ತೀನಿ, ನನ್ನ ಮಗು ಫಸ್ಟ್ ಯಾವ ರೀತಿ ಇಟ್ಕೊಳ್ತಾ ಇದ್ದ ಆ್ಯಂಡ್ ಇವಾಗ ಯಾವ ರೀತಿ ಇಟ್ಕೊಳ್ತಾನೆ ಅಂತ ಹೇಳಿಬಿಟ್ಟು. ಈ ಒಂದು ಏಜ್ಗಳಲ್ಲಿ ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ನಾವು ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿ ತುಂಬಾ ಸ್ಮೂತ್ ಆಗಿರಬೇಕು. ನಾವು ಕುತ್ತಿಗೆನ ತಿರುಗಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಎರ್ರ ಬಿರಿ ತಿರುಗಿಸ್ಬಿಟ್ರೆ ಮಗುಗೆ ಬೇರೆ ಏನಾದರೂ ನಾವು ತಂದಿಟ್ಟಂಗಾಗುತ್ತೆ. ಸೊ ನೀವೇನಾದರೂ ಮಗುಗೆ ಎಕ್ಸಸೈಸ್ ಮಾಡಿಸ್ತಾ ಇದ್ದೀರಾ, ಬರೀ ನಾನು ಕುತ್ತಿಗೆ ಎಕ್ಸಸೈಸ್ ಅಂತ ಹೇಳಲ್ಲ, ನೀವು ಮಸಾಜ್ ಮಾಡಿ ಎಕ್ಸಸೈಸ್ ಮಾಡಿಸ್ತಿರ್ಬೇಕಾದ್ರೆ ನಿಮ್ಮ ಮಗುಗೆ ನೀವು ಮಾಡಿಸೋವಂಥ ಎಲ್ಲ ಎಕ್ಸಸೈಸು ಕೂಡ ತುಂಬ ಕೇರ್ಫುಲ್ಲಾಗಿ ಮಾಡಿಸಿ. ಅದರಿಂದ ನಮ್ಮಿಂದ ಯಾವುದೇ ರೀತಿ ಮಗು ತೊಂದರೆಗೆ ಸಿಕ್ಕಾಕ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ ಮಾಡಿಸೋದ್ರಿಂದ ನಿಮ್ಮ ಮಗು ಕುತ್ತಿಗೆನೂ ಸರಿ ಹೋಗುತ್ತೆ, ಹಾಗೆ ನಿಮ್ಮ ಮಗುಗೆ ಒಂದೊಳ್ಳೆ ಕುತ್ತಿಗೆಗೆ ನೀವು ಎಕ್ಸಸೈಸ್ ಮಾಡಿಸ್ದಂಗೆ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ನಿಮ್ಮ ಮಗು ಏನಾದರೂ ಇದೇ ರೀತಿ ಕ್ರಾಸ್ ಆಗಿ ತಲೆ ಇಟ್ಕೊಳ್ತಾ ಇದ್ದರೆ ನೀವೇನು ಟೆನ್ಷನ್ ತೊಗೋಬೇಡಿ, ಈ ರೀತಿ ಎಕ್ಸಸೈಸ್ ಮಾಡಿಸೋದ್ರಿಂದ ನಿಮ್ಮ ಮಗುಗೆ ಅರಿ ಹೋಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಹಾಗೆ ನನ್ನ ಮಗುವಿಂದ ನಾನು ಅದು ಸಫರ್ ಮಾಡಿ ಈಗ ಮಗು ನಾರ್ಮಲಾಗಿ ಸ್ಟ್ರೈಟಾಗಿ ತಲೆ ಇಟ್ಕೊಳ್ತಾನೆ, ಇವಾಗ ಯಾವುದೇ ರೀತಿ ಆ ರೀತಿ ಪ್ರಾಬ್ಲಮ್ ಇಲ್ಲ. ನಾನು ಹೇಳಿದೆ ಅಂತ ಹೇಳಿಬಿಟ್ಟು ನೀವು ಅನ್ಕೋಬೋದು ಇವರು ಫಸ್ಟ್ ಪೇರೆಂಟು, ಇವ್ರಿಗೇನು ದೊಡ್ಡ ಗೊತ್ತಾಗ್ಬಿಟ್ಟಿರುತ್ತಾ, ಅಥವಾ ಇವ್ರು ಹೇಳಿದ್ರು ಅಂತ ನಾವು ಕೇಳಿಬಿಟ್ರೆ ನಾಳೆ ಏನಾದರೂ ಮಕ್ಕಳಿಗೆ ತೊಂದರೆ ಆಗುತ್ತಾ ಅಂತ. ನಾನು ಡಾಕ್ಟರ್ ಸಜೆಷನ್ ಕೇಳಿಕೊಂಡೆ ನಾನು ಇದನ್ನು ನಿಮ್ಗೆಲ್ಲರಿಗೂ ಹೇಳ್ತಾ ಇರೋದು. ನಾನು ಮೂಳೆ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿದ್ದು. ಸೊ ನನಗೆ ಆ ಡಾಕ್ಟರ್ ಹೇಳಿದ್ದು 3 ಇಯರ್ಸ್ವರೆಗೂ ಮಕ್ಕಳಿಗೆ ಯಾವುದೇ ರೀತಿ ಅವರು ಟ್ರೀಟ್ಮೆಂಟ್ ಕೊಡೋದಿಲ್ವಂತೆ, ಈ ರೀತಿ ಕುತ್ತಿಗೆ ಕ್ರಾಸಾಗಿ ಇಟ್ಕೊಳ್ಳೋದಕ್ಕೆ ಅವರು ಎಕ್ಸಸೈಸಸ್ಸೇ ಸಜೆಸ್ಟ್ ಮಾಡ್ತಾರಂತೆ.
ಅದು ಆದಮೇಲೆ ಇನ್ ಕೇಸ್ ಅದೇ ರೀತಿ ಇದೆ ಅಂದರೆ ಅವ್ರು ಏನಾದರೂ ನಿಮಗೆ ಲೈಕ್ ಸರ್ಜರಿ ಆ ರೀತಿ ಸಜೆಸ್ಟ್ ಮಾಡ್ತೀವಿ ಅಂತ ಅಂದರು. ಬಟ್ ನನ್ನ ಮಗ ಒನ್ ಮಂತ್ ನೋಡಿ, ಒನ್ ಮಂತ್ ಆದಮೇಲೆ ಹೀಗೆ ಇದ್ದರೆ ನೀವು ಬನ್ನಿ ಅಂತ ಹೇಳಿದರು. ಬಟ್ ನನ್ನ ಮಗುಗೆ ವಿತಿನ್ 1 or 2 weeks ಸರಿ ಹೋಯಿತು. ಸೊ ನಾನು ಆ ರೀತಿ ಎಲ್ಲ ಹೋಗಲಿಲ್ಲ. ನಾವು ಯಾವುದೇ ರೀತಿ ಟೆನ್ಷನ್ ತೊಗೊಳ್ದಿರ, ಆರಾಮಾಗಿ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನೀವು ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ನಂತರ. ಸೊ ನಾನು ಅಷ್ಟೇ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಟೆನ್ಷನ್ ತೊಗೊಳ್ತೀನಿ. ಇದೇ ರೀತಿ ಫ್ರೆಂಡ್ಸ್ ನನ್ನ ಮಗನಲ್ಲಿ ಏನಾದರೂ ಇಶ್ಯೂ ಇದ್ದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅವನಿಗೇನಾದರೂ ನಾನು ಟ್ರೀಟ್ಮೆಂಟ್ ಕೊಡಿಸಿದರೆ ಅಥವಾ ಅವನ ಒಂದು ಹೆಲ್ತ್ ಕಂಡೀಷನ್ಸಲ್ಲಿ ಏನಾದರೂ ಚೇಂಜಸ್ ಇದ್ದಾಗ ನಾನು ಏನು ಮಾಡಿದೆ ಅಂತ ಕೂಡ ನಾನು ನಿಮಗೆ ಶೇರ್ ಮಾಡಿಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.